ಮೊದಲು ಎಲೆ ಆಮೇಲೆ ಅಡಿಕೆ ಸರಿ. ಇದು ಸುಣ್ಣದಂಡೆ, ನಮ್ಮ ತಂದೆಯವರು ತೀರಿ ಹೋಗುವಾಗ ಮಗನಿಗೆ ಬಿಟ್ಟು ಹೋದ್ರು. ಇದು ಅಡಿಕೆ ತುಂಡು ಮಾಡಲಿಕ್ಕೆ ಕತ್ತರಿ, ಇದು ನನ್ನ ತಂದೆಯ ಕಾಲದ್ದು. ಅಡಿಕೆ ಅವರ ಅಂದಾಜಿಗೆ ತಿನ್ನಬೇಕಷ್ಟೇ, ಜಾಸ್ತಿ ಅಡಿಕೆ ಆದರೆ ಬೇವರ್ತದೆ, ಮತ್ತೆ ಮತ್ತೆ ಮಜ್ಜಿಗೆ ಬೇಕಾದಿತ್ತು ಕುಡಿಲಿಕ್ಕೆ. ಅಡಿಕೆ ಕೂಡ ಕೊಟ್ಟಿದ್ದಾರೆ, ಎರಡು ಬೇಡ ಮಾರಾಯ. ಅಡಿಕೆ ಕೂಡ ಒಂದು ತುಂಡು ತೆಗೆದು ಒಟ್ಟಿಗೆ. ಫ್ರೆಂಡ್ಸ್, ಇಲ್ಲಿ ಕಾಣ್ತಾ ಇರುವಂಥದ್ದುಂಟಲ್ಲ, ಇದು ವೀಳ್ಯದೆಲೆಯ ಬಳ್ಳಿ ಆಯಿತಾ. ಚಪ್ಪರ ತುಂಬ ಹಬ್ಬಿರುವಂತಹ ವೀಳ್ಯದೆಲೆಗಳು ನಿಮಗೆ ಇಲ್ಲಿ ಕಾಣ್ಬೋದು. ವೀಳ್ಯದೆಲೆ ಅಂತ ಹೇಳಿದ ಕೂಡಲೇ ನಮ್ಮ ತಲೆಯಲ್ಲಿ ಹೋಗುವಂಥದ್ದು ನೆಗೆಟಿವ್ ಆಗಿರುವಂತಹ ವಿಷಯಗಳು, ಅಂದರೆ ಪಾನ್ ಮಸಾಲ, ಗುಟ್ಕಾದ ಅಂಗಡಿಯಲ್ಲಿ ಬಯ್ಯನವರು ಹೀಗೆ ಎಲೆಯನ್ನು ಇದು ಮಾಡುವಂಥದ್ದಾಗಿರ್ಬೋದು, ಅಂತಹ ವಿಷಯಗಳೇ ಹೋಗ್ತದೆ. ಆದರೆ ನಿಜವಾದ ವಿಷಯ ಅಂತ ಹೇಳಿದರೆ ಹಾಗಿರುವಂಥದ್ದಲ್ಲ, ಇದಕ್ಕೆ ತುಂಬ ಮಹತ್ವಕರ ವಿಶೇಷಗಳುಂಟು. ಮೊದಲಿನ ಕಾಲದಿಂದಲೇ ತುಂಬ ಹಿರಿಯರಿಂದಲೇ ಅಜ್ಜ ಅಜ್ಜಿ ಹಲ್ಲಿಲ್ಲದವರು ಕೂಡ ಈ ಎಲೆಯನ್ನು ತಿಂದುಕೊಂಡು ಬರ್ತಾಯಿದ್ರು. ಹಲ್ಲಿಲ್ಲದಿದ್ದರೆ ಗುದ್ದಿ ಆದರೂ ಎಲೆಯನ್ನು ತಿನ್ನುವಂತಹ ವಿಷಯಗಳು ನಡೀತಾ ಇದ್ದವು. ಊಟ ಆದ ಕೂಡಲೇ ಎಲೆಯನ್ನು ತಿನ್ನುವಂಥದ್ದು, ಕರಗಲಿಕ್ಕೆ ಬೇಕಾಗಿ, ಜೀರ್ಣ ಆಗಲಿಕ್ಕೆ ಬೇಕಾಗಿ ಅಂತ ಹೇಳುವಂತಹ ವಿಷಯಗಳನ್ನು ನಮ್ಮ ಹಿರಿಯರು ಹೇಳ್ತಾ ಇದ್ರು. ಹಾಗೆ ನಮಗೆ ತಿಳಿದಿರುವಂತಹ ವಿಷಯಗಳನ್ನು ನಾನು ಇವತ್ತು ನಿಮಗೆ ಹೇಳ್ತಾ ಇರುವಂಥದ್ದು. ಇಲ್ಲಿ ಕಾಣ್ತಾ ಇರುವಂಥದ್ದೊಂದು ಮುಂಡುವಳ್ಳಿ ಅಂತ ಹೇಳುವಂತಹ ಬೀಡಿನ ಎಲೆಬಳ್ಳಿಗಳು. ಇದರಲ್ಲಿ 10 ಹಲವು ವೆರೈಟಿಯ ಎಲೆಗಳು ಇರ್ಬೋದು. ಇದಕ್ಕೆ ಕೊಯ್ಲಿಕ್ಕೂ ತಿನ್ನಲಿಕ್ಕೂ ಎಲ್ಲದಕ್ಕೂ ಕೂಡ ಕ್ರಮ ಉಂಟಾಯ್ತಾ. ಬಳ್ಳಿಯನ್ನು ಸೆಲೆಕ್ಟ್ ಮಾಡುವ, ನೆಡಲಿಕ್ಕೆ ಬೇಕಾಗಿ ಸೆಲೆಕ್ಟ್ ಮಾಡುವಂಥ ಬಳ್ಳಿಗಳಾಗಲಿ, ಅದೇ ರೀತಿಯಲ್ಲಿ ತಿನ್ನಲಿಕ್ಕೆ ಸೆಲೆಕ್ಟ್ ಮಾಡುವಂಥ ಎಲೆಗಳಾಗಲಿ, ಅದೇ ರೀತಿಯಲ್ಲಿ ತಾಂಬೂಲ ಪ್ರಶ್ನೆ ಅಥವಾ ದೇವರ ಕಾರ್ಯಗಳಿಗೆ ಅಂತೇಳಿ ಉಪಯೋಗಿಸುವಂಥ ಎಲೆಗಳಾಗಿರ್ಬೋದು. ಎಲೆಗಳಲ್ಲಿ ಕೂಡ ಗಂಡು ಎಲೆ, ಹೆಣ್ಣು ಎಲೆ ಅಂತ ಹೇಳುವಂಥ ವಿಷಯಗಳೆಲ್ಲ ತುಂಬ ಉಂಟಂತೆ. ಹಾಗೆ ಅದರ ಬಗ್ಗೆ ನನಗೆ ಜಾಸ್ತಿ ಮಾಹಿತಿ ತಿಳಿದಿಲ್ಲ, ಹೇಳಿ ಗೊತ್ತಿರುವಂಥದ್ದನ್ನು ಮಾತ್ರ ನನಗೆ ಹೇಳಿದ್ದು. ಅದರಲ್ಲಿ ಇದನ್ನು ಹೇಳಲಿಕ್ಕೆ ಅಂತೇಳಿ ನನ್ನ ಮಾವ ಇದ್ದಾರೆ ಒಟ್ಟಿಗೆ. ಹಾಗೆ ಅವರು ಅಂದರೆ ಡೈಲಿ ಎಲೆ ತಿನ್ನುವವರು, ಹಾಗೆ ಅವರು ಇದರಲ್ಲಿ ಇದನ್ನು ನೆಟ್ಟು ಬೆಳೆಸಿದ್ದೆಲ್ಲ ಕೂಡ ಅವರೇ. ಹಾಗೆ ಅವರ ಜೊತೆ ಇದನ್ನು ಕೇಳಿ ತಿಳ್ಕೊಡು ಅಂತ ಅಂತೇಳಿ. ಅದರಲ್ಲಿ 2 ವೆರೈಟಿ ಉಂಟು ನೋಡಿ. ಇದು ನಾವು ತಿನ್ನುವ ಎಲೆ ಅಲ್ಲ, ಇದನ್ನು ಬಿಸಾಡಬೇಕಷ್ಟೆ. ಬಿಸಾಡೋದು ಅಂದರೆ ಈ ಬಳ್ಳಿಯನ್ನೇ ಇಲ್ಲಿಂದ ಕೊಯ್ದು ಹೀಗೆ ಮುರಿದು ತೆಗಿಬೇಕಿದು. ಇದು ಎಂತ ವಿಷಯ ಇದ್ರೆ, ಇದು ಕೆಂಪು ಎಲೆ, ಇದಕ್ಕೆ ಕೇರಿ ಬಳ್ಳಿ ಅಂತ ಹೇಳ್ತಾರೆ. ಇದು ಈ ಎಲೆ ಅಷ್ಟು ಟೇಸ್ಟ್ ಇರುವುದಿಲ್ಲ. ನಾವು ಚೂಟುವ ಎಲೆ ಎತ್ತರದಲ್ಲಿ ಇರ್ತದೆ. ಇದರಲ್ಲಿ ಚೂಟುವಾಗಲು ಒಂದು ಎಲೆ ಬಿಟ್ಟು ಅದರ ಅಡಿದನ್ನು ತೆಗಿಬೇಕು. ಈ ಎಲೆಯಲ್ಲಿ ಚಿಗುರು ಎಲೆ ಉಂಟಲ್ಲ, ಇದನ್ನು ಬಿಟ್ಟು 2ನೇ ಎಲೆಯನ್ನು ತೆಗೆಯುವಂಥದ್ದು. ಹೀಗೆ ಇದರಲ್ಲಿ ಗಂಡು ಎಲೆ, ಹೆಣ್ಣು ಎಲೆ ಅಂತೇಳಿ ಉಂಟು ಅಂತ ಹೇಳಿದ್ವಿ. ಅದು ಗಂಡು ಇದ್ವಿ, ಅಗಲಕ್ಕೆ ಬರುದು, ಉದ್ದಕ್ಕೆ ಬರುದು. ಹೌದು, ಇದರ ಬಣ್ಣವು ಬೇರೆ ನೋಡಿ, ನರ ಕೆಂಪು ಕೆಂಪು ಅಂತದ್ದು ಗಂಡು ಎಲೆ. ಇದು ಹಸುರಿ ಇರುವುದು ಹೆಣ್ಣೆಲೆ, ಉದ್ದಾಗಿ. ತುಳುವಿನಲ್ಲಿ ಇದನ್ನು ಆಣ ಅಂಕುರ ಅಂತ ಹೇಳ್ತಾರೆ, ಇದು ಪೊಣ್ಣಂಕುರ. ಹಾಗಾದ್ರೆ ಈಗ ನಮಗೆ ಎಲೆ ಎಲ್ಲ ಕೊಯ್ದಾಯ್ತು, ಇನ್ನೀಗ ಬಚ್ಚಿರೆ ಬಾಡ್ನಂಚ ಅಂತ ಹೇಳಿ ನೋಡುವ. ಇದಕ್ಕೆ ಎಲೆಯ ಹರಿವಾಣ ಅಂತ ಹೇಳೋದು ನೋಡಿ. ಸುಣ್ಣ ಹಾಕಿಡುವಂಥ ಹಳೆಯ ಕಾಲದೊಂದು ಪಾತ್ರ ನೋಡಿ, ಮುಚ್ಚಳಲ್ಲ ಇರುವಂಥದ್ದು, ಇದರೊಳಗೆ ಸುಣ್ಣ ನೋಡಿ, ಹೀಗೆ ಮುಚ್ಚಿಡ್ಲಿಕ್ಕಾಗ್ತದೆ. ವೀಳ್ಯದೆಲೆಯಲ್ಲಿ ಹಲವು ಆರೋಗ್ಯಕರ ಅಂಶಗಳುಂಟು. ಅದು ಎಂತೆಲ್ಲ ಅಂತೇಳಿ ಮೇಯ್ನಾಗಿ ನಮಗೆ ನೋಡೋದು ಅಂತೇಳಿ ಆದರೆ, ಇದನ್ನು ತಿನ್ನುವುದರಿಂದ ನಮಗೆ ಒಸಡು ನೋವುಗಳು ಅಥವಾ ಬಾಯಿಯ ವಾಸನೆ ಆಗಿರ್ಬೋದು, ಹೀಗಿರೋದೆಲ್ಲ ಹೋಗಿ ಸಿಗ್ತದೆ. ಅದೇ ರೀತಿಯಲ್ಲಿ ಜೀರ್ಣ ಕ್ರಿಯೆಯ ಸಮಸ್ಯೆ ಎಲ್ಲ ಉಂಟು ಅಂತ ಹೇಳಿದರೆ, ಬಾಯಿಯಲ್ಲಿ ಹೆಚ್ಚು ಜೊಲ್ಲು ರಸ ಉತ್ಪತ್ತಿಯಾಗಿ ಜೀರ್ಣಕ್ರಿಯೆ ಎಲ್ಲ ಬೇಗ ಆಗ್ತದೆ ಅಂತೇಳಿ, ನಮಗೆ ಜೋರು ಹಸಿವು ಆಗೋದೆಲ್ಲ ಆಗ್ತದೆ ಎಲೆಯಿಂದರೆ. ಹಾಗೆ ಅದೇ ರೀತಿಯಲ್ಲಿ ಬೇರೆ ಎಂತೆಲ್ಲ ಅಂತ ಹೇಳಿದರೆ, ನಮಗೆ ಉಸಿರಾಟದ ಸಮಸ್ಯೆ ಇದ್ದರೆ ಇದನ್ನು ಬಿಸಿ ಮಾಡಿ ಎದೆಯಲ್ಲಿ ಇಡುದು ಅಂತೇಳಿ ಎಲ್ಲ ಉಂಟು. ಅದೇ ರೀತಿಯಲ್ಲಿ ಉಳ್ಕಿದಾಗ ಕೈಯ ಕಾಲಲ್ಲಿ ಆದರೂ ಉಳ್ಕಿತ್ತು ಅಂತೇಳಿ ಆದರೆ, ಅಂದರೆ ನಮಗೆ ಬೀಗು ಬರ್ತದಲ್ಲ ಕೈಯಲ್ಲೆಲ್ಲ ಅಥವಾ ಕಾಲಲ್ಲೆಲ್ಲ, ಆ ಸಮಯದಲ್ಲಿ ಇದನ್ನು ಬಿಸಿ ಮಾಡಿ ಅಲ್ಲಿಗೆ ಇಟ್ಟರೆ ಬೇಗ ಕಡಿಮೆ ಆಗ್ತದಂತೆ ನೋವೆಲ್ಲ. ಮಾಡಿದವರು ಅನುಭವ ಇರುವವರು ಹೇಳಿ ಗೊತ್ತು. ಊಟ ಎಲ್ಲ ಆದಮೇಲೆ ಉಂಟಲ್ಲ, ವೀಳ್ಯದೆಲೆ ತಿಂದ ಮೇಲೆ ಭೋಜನ ಅಂತ ಹೇಳುವಂಥ ವಿಷಯ ಕಂಪ್ಲೀಟ್ ಆಯಿತು ಅಂತ ಹೇಳುವಂಥ ಕ್ರಮ ಉಂಟು. ಹಾಗೆ ಎಲ್ಲರೂ ಕೂಡ ಕೂತಿದೆ, ಊಟ ಎಲ್ಲ ಆಯಿತು, ಇನ್ನೀಗ ವೀಳ್ಯದೆಲೆಯನ್ನು ತಿನ್ನೋದು. ಉತ್ತರ ಕರ್ನಾಟಕ ಬದಿ ಅಂತೇಳಿ ಆದರೆ ಕವಳೆ ಹಾಕೋದು ಅಂತೇಳಿ ಹೇಳುವಂಥದ್ದು. ಹಾಗೆ ನಮ್ಮಲ್ಲೆಲ್ಲ ವೀಳ್ಯದೆಲೆ ತಿನ್ನೋದು, ಮತ್ತು ತುಳುವಲ್ಲಿ ಆದರೆ ಬಚ್ಚಿರೆ ವಾಡನ ಅಂತ ಹೇಳುವಂಥ ಕ್ರಮ ಎಲ್ಲ ಉಂಟು. ಹಾಗೆ ಅದನ್ನು ಇನ್ನೀಗ ಮಾವನ ಪಾಕ ನಾವೆಲ್ಲ ತಿನ್ನು ಅಂತೇಳಿ ಅಜ್ಜಂದಿರಿದ್ದಾರೆ ಇಬ್ಬರು. ವೀಳ್ಯದೆಲೆ ತಟ್ಟೆಯಲ್ಲಿ ಹೀಗಿಡುವ ಕ್ರಮ ಅಲ್ಲ, ಇದನ್ನು ಹೀಗೆ ಇಡಬೇಕು, ಸಂಪ್ರದಾಯ ಹೀಗೆ. ಎಷ್ಟೋ ಕಡೆ ಕೌಚಿ ಇಡ್ತಾರೆ. ಇದು ಸುಣ್ಣದಂಡೆ, ನಮ್ಮ ತಂದೆಯವರು ತೀರಿ ಹೋಗುವಾಗ ಮಗನಿಗೆ ಬಿಟ್ಟು ಹೋದ್ರು. ಇದು ಅಡಿಕೆ ತುಂಡು ಮಾಡಲಿಕ್ಕೆ ಕತ್ತರಿ, ಇದು ನನ್ನ ತಂದೆಯ ಕಾಲದ್ದು, ಎಲ್ಲ ಹೋಗಿದೆ ನೋಡಿ. सीआईडी का है कोई? हाँ सीआईडी की ವೀಳ್ಯದೆಲೆಯನ್ನು ತೆಗೆದು ಇದರಲ್ಲಿ ವಿಷ ಅಂತೇಳಿ ಲೆಕ್ಕ, ಈ ತೊಟ್ಟು ಇರುವ ಜಾಗ ಉಂಟಲ್ಲ ಇದು ವಿಷ ಅಂತೇಳಿ ಲೆಕ್ಕ, ಇದನ್ನು ಬಿಸಾಡುದು. ಇದು ತುದಿ, ಇದರಲ್ಲಿ ಅಮೃತ ಇರುವುದು ಅಂತೇಳಿ ಲೆಕ್ಕ, ಇದನ್ನು ಇಲ್ಲಿ ಹಣೆಗೆ ಹಚ್ಚುವುದು. ಇದು ಕನ್ನಡಕ್ಕೆ ಉಪದ್ರ ಆಗ್ತದೆ ಮಾತ್ರ. ಆಯಿತು. ಕೂಡಿ ತೆಗೆದ ಮೇಲೆ ಈ ಇದನ್ನು ಇಲ್ಲಿ ಹೀಗೆ ಹೀಗೆ ಹಿಡಿದು ಉಜ್ಜಬೇಕು ಅಂತೇಳಿ ಲೆಕ್ಕ. ಯಾಕೆ? ಅದರಲ್ಲಿ ಏನಾದರೂ ಹುಳ ಹುಪ್ಪಟೆ ಇದ್ದರೆ ಅದು ಹೋಗ್ತದೆ. ಇನ್ನು ಸುಣ್ಣ ಯಾಕೆ ರಾಮ ಸುಣ್ಣವನ್ನು ಈ ಸುಣ್ಣದ ಅಂಡೆ ಅಂತ ಹೇಳೋದು ಅಥವಾ ಸುಣ್ಣದ ಕಾಯಿ ಅಂತೇಳಿಯೂ ಹೇಳ್ತಾರೆ. ಅದಕ್ಕೆ ಬೆರಳು ಹಾಕಿ ತೆಗಿಬಾರದು ಅಂತೇಳಿ ಉಂಟು ಸಂಪ್ರದಾಯ. ಈ ಬೆರಳಲ್ಲಿ ಸುಣ್ಣ ಉಜ್ಜಬೇಕು, ಇದರಲ್ಲಿ ಉಜ್ಜಬಾರದು ಅಂತೇಳಿ ಉಂಟು. ಸುಣ್ಣ ಬಿಳಿ ಅಂತ ತುಂಬ ಉದ್ದುದು ಬೇಡ, ಕಾಯೆಲ್ಲ ಸುಟ್ಟು ಹೋದಿತ್ತು. ಎಲೆಯನ್ನು ಈ ಥರ ಮಡಿಚಿ ಮತ್ತೆ ಹೀಗೆ ಮಾಡಿ ಹೀಗೆ ಇನ್ನು ಅವರವರ ಬಾಯಿಗೆ ಹೋಗುವಷ್ಟು ದೊಡ್ಡಕ್ಕೆ ಮಡಚಿಕೊಳ್ಳೋದು. ಇದನ್ನು ಮೊದಲು ಜಗಿಬೇಕು ಬಾಯಿಗೆ ಹಾಕಿ. ಎಲೆ ಅಡಿಕೆ ಅಂತಲ್ಲ? ಹೌದು, ಮೊದಲು ಎಲೆ ಆಮೇಲೆ ಅಡಿಕೆ ಸರಿ. ಅಡಿಕೆಯೂ ಹಾಗೆ, ಎಲ್ರಿಗೂ ಒಂದೇ ಥರ ದೊಡ್ಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಡಿಕೆ ಅವರ ಅಂದಾಜಿಗೆ ತಿನ್ನಬೇಕಷ್ಟೇ. ಜಾಸ್ತಿ ಅಡಿಕೆ ಆದರೆ ಬೇವರ್ತದೆ, ಮತ್ತೆ ಮಜ್ಜಿಗೆ ಬೇಕಾದೀತು ಕುಡಿಲಿಕ್ಕೆ. ಖಾಲಿ ವೀಳ್ಯದೆಲೆ ಜನಸಾಮಾನ್ಯರು ತಿನ್ನೋದು ಮಾತ್ರ ಅಲ್ಲ, ದೇವತಾ ವಿನಿಯೋಗಗಳಿಗೂ ಪೂಜೆಗಳಲ್ಲಿ ಮತ್ತು ದೈವಾರಾಧನೆಗಳಲ್ಲಿ ಎಲ್ಲ ಇದರ ಪ್ರಾಮುಖ್ಯತೆ ಇದೆ. ಜ್ಯೋತಿಷ್ಯದಲ್ಲೂ ವೀಳ್ಯದೆಲೆಯ ಮಹತ್ವ ಉಂಟು. ತಾಂಬೂಲ ಪ್ರಶ್ನಾ ಚಿಂತನ ಅಂತೇಳಿ ಜ್ಯೋತಿಷ್ಯದಲ್ಲೂ ಉಂಟು. ನಾವೀಗ ಪೂಜಾ ವಿಚಾರದಲ್ಲಿ 5 ತಾಂಬೂಲವನ್ನು ತೆಗೆದು ಒಂದು ಇಡೀ ಅಡಿಕೆಯನ್ನು ಇಡ್ಬೋದು. ಹೀಗೆ ಈ ರೀತಿಯಾಗಿ ಇಟ್ಟು ತಾಂಬೂಲ ನೈವೇದ್ಯ ಅಂತೇಳಿ ಮಾಡ್ತದೆ. ಕ್ರಮುಖ ತಾಂಬೂಲ ನೈವೇದ್ಯ ಅಂತೇಳಿ ಕೊನೆಗೆ ಪೂಜೆಯ ಎಲ್ಲ ನೈವೇದ್ಯಗಳಾದ ನಂತರ ಈ ರೀತಿಯಾಗಿ ಹರಿವಾಣದಲ್ಲಿಟ್ಟು ತಾಂಬೂಲ ನೈವೇದ್ಯವನ್ನು ಮಾಡ್ತದೆ. ಆ ದೇವರು ಈ ನೈವೇದ್ಯವನ್ನು ಸ್ವೀಕರಿಸಿ ನಮಗೆ ಎಲ್ಲ ಅಭೀಷ್ಟ ಫಲಗಳನ್ನು ಕೊಡ್ತಾರೆ ಅಂತೇಳಿ ಒಂದು ನಂಬಿಕೆ. ಮತ್ತು ವೀಳ್ಯದೆಲೆ ತಿನ್ನೋದು ಒಂದು ಒಗ್ಗಟ್ಟಿನ ಸಂಕೇತ ಅಂತೇಳಿ ಹೇಳ್ಬೋದು. ಯಾಕೆಂತ ಹೇಳಿದರೆ ವೀಳ್ಯದೆಲೆ ತಿಂದು ಅಭ್ಯಾಸ ಇರುವವರಿಗೆ ವೀಳ್ಯದೆಲೆ ತಿನ್ನದೇ ಆಗೋದಿಲ್ಲ. ಇದ್ದವ್ರ ಹತ್ರ ಕೇಳಿ ಆದರೂ ಅದು ತಿಂದೇ ಆಗಬೇಕು. ಮಾವ ಪಾಕ ಮಾಡಿ ಕೊಟ್ಟಿದ್ದಾರೆ, ಇದನ್ನು ಇನ್ನೊಂದು ಜಗಿವ ಅಡಿಕೆ ಕೂಡ ಕೊಟ್ಟಿದ್ದಾರೆ. ಅಡಿಕೆ ಕೂಡ ಒಂದು ತುಂಡು ಜಗ್ದುಕೊಳ್ಳೋದು ಒಟ್ಟಿಗೆ. ಈ ವೀಳ್ಯದೆಲೆಯನ್ನು ಜಗಿಯುವಾಗ ಮೊದಲಿಗೆ ಬರುವಂತಹ ರಸ ಉಂಟಲ್ಲ ಅದನ್ನು ಉಗುಳುವಂಥದ್ದು, ಮತ್ತೆ ಬರುವಂಥ ರಸವನ್ನು ನುಂಗಬಹುದು ಅಂತೇಳಿ ಹೇಳ್ತಾ ಇದ್ರು. ಈಗ ಯಾಕೆಂತ ಹೇಳಿದರೆ ಅದರಲ್ಲಿರುವಂತಹ ಫಸ್ಟಿಗಿರುವಂಥ ಖಾರದ ಅಂಶ, ಅಂದರೆ ತಲೆ ತಿರುಗುವಂಥದ್ದು ಹಾಗೆಂಥದ್ದಾಗಿದ್ದರೆ ಅದು ಫಸ್ಟಿಗೆ ಬಂದಂಥ ರಸದಲ್ಲಿ ಹೋಗ್ತದೆ ಅಂತೇಳಿ ಮತ್ತಿನದನ್ನು ತೆಗೆದು ನುಂಗಿಕೊಳ್ಬೋದು ಅಂತ ಹೇಳಿಕೊಂಡು. ಹಾಗೆ ವೀಳ್ಯದೆಲೆಯನ್ನು ಅಡಿಗೆ ವಿಷಯದಲ್ಲಿ ಕೂಡ ಉಪಯೋಗಿಸಿಕೊಳ್ಳಿಕ್ಕೆ ಆಗ್ತದೆ. ನಮಗೆ ಗೊತ್ತಿರೋ ಪ್ರಕಾರ ಇದರಲ್ಲಿ ಸಾರು ಮತ್ತು ವಡೆ ಇತ್ಯಾದಿಗಳನ್ನು ಮಾಡುವಂಥ ಸಮಯದಲ್ಲಿ ಇದನ್ನು ಕೊಚ್ಚಿ ಹಾಕಿದರೆ ಒಳ್ಳೆ ಅದರ ಪರಿಮಳವನ್ನು ಕೊಡ್ತದೆ ಅಂತ ಹೇಳಿಕೊಂಡಿದ್ದರು. ಮಸಾಲೆ ವಡೆ ಹೀಗಿರೋದನ್ನೆಲ್ಲ ಮಾಡಲಿಕ್ಕೆ ಆಗ್ತದೆ ಅಂತೇಳಿ. ಅದೇ ರೀತಿಯಲ್ಲಿ ಇದರ ಪೋಡಿ ಅಥವಾ ಬಜ್ಜಿ ಅಂತ ಹೇಳ್ತೇವೆ, ಅದನ್ನು ಕೂಡ ಮಾಡಲಿಕ್ಕೆ ಆಗ್ತದೆ. ಹಾಗೆ ಲಡ್ಡು ಕೂಡ ಮಾಡಲಿಕ್ಕೆ ಆಗ್ತದೆ ವೀಳ್ಯದೆಲೆಯದು. ಇವತ್ತಿನ ಈ ಮಾಹಿತಿ ನಾನು ನಮ್ಮ ಚಾನಲಲ್ಲಿ ಯಾಕೆ ಹಾಕಿದ್ದು ಅಂತೇಳಿ ಹೇಳಿದರೆ ಇಂತಹ ವಿಷಯಗಳೆಲ್ಲ ಉಂಟು ಅಂತ ಹೇಳುವಂಥ ವಿಚಾರ ನಿಮಗೆ ಕೂಡ ಗೊತ್ತಾಗಲಿ ಅಂತೇಳಿ. ನಾನು ಮೊದಲಿಗೆ ಹೇಳಿದಾಗೆ ವೀಳ್ಯದೆಲೆ ಅಂತ ಹೇಳಿದ ಕೂಡಲೇ ನಮಗೆ ಪಾನ್ ಅಥವಾ ಗುಡ್ಕ ತಿನ್ನಲಿಕ್ಕೆ ಅಂತ ಹೇಳಿ ಒಂದು ನೆಗೆಟಿವ್ ಆಗಿರುವಂಥ ವಿಷಯ ನಮ್ಮ ತಲೆಯಲ್ಲಿ ಬರಬಾರ್ದು ಅಂತ ಹೇಳುವಂಥ ವಿಷಯಕ್ಕೋಸ್ಕರ ಇವತ್ತಿನ ವಿಡಿಯೋನ ಮಾಡಿರ್ಬೋದು. ವೀಳ್ಯದೆಲೆ ದಿವಸದಲ್ಲಿ ಒಂದು 2 ಸಾರಿ ತಿನ್ನೋದು ಒಳ್ಳೆಯದು. ಅದಕ್ಕಿಂತ ಜಾಸ್ತಿ ಆದರೆ ಅದು ಒಳ್ಳೆಯದಲ್ಲ. ಮತ್ತು ವೀಳ್ಯದೆಲೆ ತಿನ್ನೋದ್ರಲ್ಲಿ ಗಂಡಸರು ಹೆಂಗಸರು ಅಂತೇಳಿ ಭೇದ ಇಲ್ಲ, ಹೆಂಗಸರೂ ತಿಂತಾರೆ. ನನ್ನ ತಾಯಿ ತಿಂದುಕೊಂಡಿದ್ದರು, ಏನಾಗಲಿಲ್ಲ ಅವರಿಗೆ. ತಂಬಾಕು ಸೇವನೆ ಮಾತ್ರ ಉತ್ತಮ ಅಲ್ಲ. ನಾವೆಲ್ಲ ಜಾಹೀರಾತಿನಲ್ಲಿ ಕಾಣ್ತೇವಲ್ಲ, ತಂಬಾಕು ಸೇವನೆಯಿಂದ ಸಾವು ಸಂಭವಿಸುತ್ತದೆ, ಆರೋಗ್ಯಕ್ಕೆ ಹಾನಿಕರ. ಹೋಗುವಾಗ 3 ಜನ, ಬರುವಾಗ ಒಬ್ಬನೇ ಅಂತ ಹೇಳಿ ಒಂದು ಒಗಟು, ಎಲೆ ಅಡಿಕೆ ಸುಣ್ಣ 3 ಸೇರಿಸಿ ತಿನ್ನುವುದು. ಉಗುಳಿದರೆ ಒಂದಿ, ಕೆಂಪು ಬಣ್ಣ ಮಾತ್ರ.